ಕಾಂಗ್ರೆಸ್ ಮಾಯ ಆಗಿದೆ, ಬಿ ಜೆ ಪಿ ಮಾಯ ಆಗಿದೆ ಅಂತ ಈಗಾಗಲೇ ನಾವು ಕೂಡ ಕೇಳಿದ್ದೀವಿ. ಬಿ ಜೆ ಪಿ ಎಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಇದು ಎಂದೂ ಆಗಿರಲಿಲ್ಲ. ಹಿಂದೆ ಚುನಾವಣೆಯಲ್ಲಿ 2009 ಚುನಾವಣೆಯಲ್ಲಿ ಆಗಿರ್ಬೋದು, ಮತ್ತು 2014 ಚುನಾವಣೆಯಲ್ಲಿ ಆಗಿರಬಹುದು, ನಮ್ಮ ತಂದೆಯವರು ದಿವಂಗತ ಧರಮ್ ಸಿಂಗ್ ಸಾಹೇಬ್ 2009, ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೀದರ್ ಮತ್ತು ಕಲಬುರಗಿಯಿಂದ ನಾವು ಗೆದ್ದಿದ್ವಿ. ಆದರೆ ಒಂದೇ ಸತಿ 5-5 ನಾವು ಗೆದ್ದಿದ್ದು ಉದಾಹರಣೆ ಇಲ್ಲ. ಹಿಂದೆ ಬಿ ಜೆ ಪಿಯವ್ರು ಗೆದ್ದಿದ್ದರು, ಈ ಬಾರಿ ಕಾಂಗ್ರೆಸ್ ನಾವು ಗೆದ್ದಿದ್ದೀವಿ. ಇದಕ್ಕೆ ಒಂದು ಪ್ರಮುಖವಾದ ಒಂದು ಕಾರಣ ಏನಿದೆ ಅಂದರೆ ನಮ್ಮ ಆರ್ಟಿಕಲ್ 371J ತಿದ್ದುಪಡಿ. ಹೆಂಗೆ ಹಿಂದೆ ಬಂದಿರುವಂಥ 2009 ರಾಹುಲ್ ಗಾಂಧಿ ಅವರು ಹೇಳಿದರು, ನೀವು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡಿದ್ರೆ ನಾವು ಆರ್ಟಿಕಲ್ 371J ತಿದ್ದುಪಡಿ ಮಾಡ್ತೀವಂತ ಒಂದು ಮಾತನ್ನು ಹೇಳಿದ್ರು ಅವರು ನಮ್ಮ ಕಲಬುರಗಿಯಲ್ಲಿ ಎನ್ ವಿ ಗ್ರೌಂಡಲ್ಲಿ. ಅದೇ ರೀತಿಯಲ್ಲಿ ನಾವು ನುಡಿದಂತೆ ನಡೆದಿದ್ದೀವಿ, ನಾವು ಆರ್ಟಿಕಲ್ 371J ತಿದ್ದುಪಡಿ ಮಾಡಿ ಎಲ್ಲ ಕಡೆ ಅಭಿವೃದ್ಧಿಯಾಗಿ ಮೊಟ್ಟ ಮೊದಲಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಅವರು 1,000 ಕೋಟಿ ಕೊಟ್ಟಿದ್ದರು. ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 1,000 ಇದ್ದಿದ್ದು 1,500 ಕೋಟಿ ಮಾಡಿದ್ರು. 1,500 ಕೋಟಿ ಇದ್ದಿದ್ದು ಕಳೆದ ಒಂದು ಸರ್ಕಾರದಲ್ಲಿ 3,000 ಕೋಟಿ ಆಗಿತ್ತು. ನಾವು ಮತ್ತೆ ಅಧಿಕಾರಕ್ಕೆ ಬಂದ ನಂತರ 3,000 ಕೋಟಿ ನಾವು ಕೊಡ್ತೀವಂತ ನಾವು ಹೇಳಿದ್ವಿ. 5,000 ಕೋಟಿ ಕೊಡ್ತೀವಂತ ಏನು ಹೇಳಿದ್ದೀವಿ ಹಿಂದೆ ಇರತಕ್ಕಂಥ ಒಂದು ನಾವು ಅಧಿಕಾರಕ್ಕೆ ಬಂದ ನಂತರ ಕಳೆದ ಒಂದು 10 ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು 3,000 ಕೋಟಿ ರೂಪಾಯಿ ಏನು ನಾವು ನೀಡಿದ್ದೀವಿ. ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರತಕ್ಕಂಥ 7 ಜಿಲ್ಲೆ ಮತ್ತು 41 ತಾಲೂಕುಗಳಲ್ಲಿ ಎಲ್ಲ ಕಡೆಯೂ ಕೂಡ ಈ ಒಂದು ಅನುದಾನ ಹೋಗಿ ಮುಟ್ಟಿದೆ. ಯಾಕಂದರೆ ಭಾಳಷ್ಟು ಕಡೆ ಬೇರೆ ಕಡೆ ಸ್ವಲ್ಪ ಅಭಿವೃದ್ಧಿ ಕೆಲಸ ಕುಂಠಿತ ಆಗಿರಬಹುದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದಾಗಿರಬಹುದು. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳು ವಿಶೇಷವಾಗಿ ಅದು ಆಗಿರುವುದು ಆರ್ಟಿಕಲ್ 371J ತಿದ್ದುಪಡಿ ಮತ್ತು ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ದೊಡ್ಡ ಪಾತ್ರವಿದೆ. ಎಲ್ಲ ಕಡೆ ಹಳ್ಳಿ ಹಳ್ಳಿಯಲ್ಲಿ ಇವಾಗ ಸಿಸಿ ರಸ್ತೆಗಳಾಗಲಿ ಡ್ರೇನ್ಗಳಾಗಲಿ ಕೆಲಸ ಪ್ರಾರಂಭ ಆಗಿ ಒಂದು ಹಂತದಲ್ಲಿದೆ. ತೊ ಜನರು ಕೂಡ ನೋಡ್ತಾ ಇದ್ದಾರೆ ಈ ಹೊಸ ಸರ್ಕಾರ ಬಂದಿದೆ, ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ ಅಂದರೆ ಅದು ವಿಶೇಷವಾಗಿ ಈ ಒಂದು ಆರ್ಟಿಕಲ್ 371J ತಿದ್ದುಪಡಿ ಆಗಿದೆ ಅಂದರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ದಿವಂಗತ ಧರಮ್ ಸಿಂಗ್ ಸಾಹೇಬರಿಗೆ, ಮತ್ತು ಇದು ಸರಿಯಾಗಿ ರೀತಿಯಿಂದ ಅನುಷ್ಠಾನ ಆಗಿರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಮತ್ತು ಅದರ ಜೊತೆಯಾಗಿ ನಾವು ಈ ಒಂದು ಎಲ್ಲ ಗ್ಯಾರಂಟಿ ಯೋಜನೆಗಳು ಭಾಳಷ್ಟು ಕಡೆ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಕಡೆ ನಾವು ನೋಡಿದ್ದೀವಿ. ಕ್ಯಾಂಡ್ರಿಗಳಿಂದ ನಮಗೆ ಅನುಕೂಲ ಆಗಿದೆ. ಇವತ್ತು ನಾವು 5-5 ಸೀಟ್ ನಾವು ಗೆದ್ದಿದ್ದೀವಿ. ಹಳ್ಳಿ ಹಳ್ಳಿ ಹೋಗಿರುವಂತಹ ಜನ ಯಾವೊಂದು ರೀತಿಯಿಂದ, ವಿಶೇಷವಾಗಿ ಹೆಣ್ಮಕ್ಕಳು ನಮ್ಗೆ ಯಾವೊಂದು ರೀತಿಯಿಂದ ಸ್ಪಂದಿಸಿದ್ದಾರೆ, ಅವ್ರು ಸಿಕ್ಕಿರುವಂಥ ಪ್ರತಿ ತಿಂಗಳಕ್ಕೆ 2,000 ರೂಪಾಯಿ ಆಗಲಿ, ಮತ್ತು ಉಚಿತವಾಗಿ ಬಸ್ ಪ್ರಯಾಣ ಆಗಲಿ, 5 ಕೆಜಿಯಿಂದ 10 ಕೆಜಿ ಅಕ್ಕಿ ಸಿಗ್ತಕ್ಕಂಥ ಒಂದು ವಿಷಯ ಆಗಿರಬಹುದು, 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಸಿಗ್ತಾ ಇರಬಹುದು, ಮತ್ತು ಯುವಕರಿಗೆ ನಾವು ಏನು ಪ್ರಾರಂಭ ಮಾಡಿದ್ದೀವಿ, ಸುಮಾರು 5,29,000 ಯುವಕರಿಯನ್ನು ನೋಂದಣಿ ಮಾಡಿಕೊಂಡಿದ್ದಾರೆ, ಒಂದು ಯುವ ನಿಧಿ ಅಂತ ಕಾರ್ಯಕ್ರಮ ಆಗಿರಬಹುದು, ಎಲ್ಲ ಜನ ಒಂದು ಅರ್ಥ ಆಗಿದೆ. ಯಾಕಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಮಾಡ್ತಕ್ಕಂಥ ಒಂದು ಅಕ್ಷರ ಆವಿಷ್ಕಾರ ಕಾರ್ಯಕ್ರಮ ಆಗಿರ್ಬೋದು, ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮಗಳಾಗಿರ್ಬೋದು, ಉದ್ಯೋಗ ಆವಿಷ್ಕಾರ ಕಾರ್ಯಕ್ರಮಗಳಾಗಿರ್ಬೋದು, ಮಿನಿ ವಿಧಾನಸೌಧ ಮಾಡ್ತಕ್ಕಂಥ ಅದೆಲ್ಲ ಪ್ರಾರಂಭ ಆಗಿದೆ. ಯಾಕಂದರೆ ಅಭಿವೃದ್ಧಿ ಅಂದರೆ ಒಂದು ನಿರಂತರವಾದ ಒಂದು ಪ್ರಕ್ರಿಯೆ, ಒಂದೇ ಸತಿ ಆಗ್ತಕ್ಕಂಥ ಕೆಲಸ ಇಲ್ಲ, ಸತತವಾಗಿ ನಡೆದಿರುವಂತಹ. ಸೊ ಈಗ ನಾವು ಎಲ್ಲ ಒಂದು ರೀತಿಯಿಂದ ನಾವು ನೋಡಿದ್ರೆ ಈ ಒಂದು 5-5 ಸೀಟ್ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ರೆ ಅದರ ಒಂದು ದೊಡ್ಡ ಪಾತ್ರ ಆರ್ಟಿಕಲ್ 371J ಇದೆ, KKRDB ಬೋರ್ಡ್ ಇದೆ, ಮತ್ತು ಅದರ ಜೊತೆಯಾಗಿ ನಮ್ಮ ಈ ಒಂದು ಯೋಜನೆಗಳು ನಾವು ಏನು ಅನುಷ್ಠಾನಕ್ಕೆ ಸರಿಯಾಗಿ ರೀತಿಯಿಂದ ಜನರಿಗೆ ಮುಟ್ಟಿಸ್ತಕ್ಕಂಥ ಸುಮಾರು 32,000 ಕೋಟಿ ಕಳೆದ ಒಂದು 9 ತಿಂಗಳಲ್ಲಿ ಏನು ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಪ್ರಯತ್ನ ನಾವು ಮಾಡಿದ್ದೀವಿ, ಅದನ್ನು ಕೂಡ ಇದರಲ್ಲಿ ಎತ್ತೋರಿಸ್ತದೆ. ಮತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಭಾಳ ವಿಶೇಷ ಕಾಳಜಿಯನ್ನು ವಹಿಸಿ ನಾಡಿದ್ದು 14ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ
ಈ ಒಂದು ಭಾಗದ ಎಲ್ಲ ಸಚಿವರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮತ್ತು ಎಲ್ಲ ನಮ್ಮ ಬೋರ್ಡಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯದರ್ಶಿಗಳು, ಪ್ಲ್ಯಾನಿಂಗ್ ಕಾರ್ಯದರ್ಶಿಗಳು, ಅವರೆಲ್ಲರೂ ಕರೆಸಿ ಒಂದು ರಿವ್ಯೂ ಮೀಟಿಂಗ್ ಮಾಡ್ತಾಯಿದ್ದಾರೆ. ಅವರು ಬಹಳ ಸಂತೋಷದಲ್ಲಿದ್ದಾರೆ. ಹಿಂದಿನ ವರ್ಷ ಬೇರೆ ಬೇರೆ ಕಾರಣಗಳಿಂದ, ಯಾಕಂದರೆ ನಮಗೆ ಜಾಸ್ತಿ ಸಮಯ ಸಿಕ್ಕಿರಲಿಲ್ಲ, ಬರೀ 3,000 ಕೋಟಿ ಬಂದಿದೆ. ಈ ಬಾರಿ ಯಾವ ಕಾರಣಕ್ಕೂ ನಮ್ಮ ಕಲ್ಯಾಣ ಕರ್ನಾಟಕ ಈ ಒಂದು ಅಭಿವೃದ್ಧಿಗಾಗಿ, ಅಭಿವೃದ್ಧಿ ಮಂಡಳಿಗೆ 5,000 ನಮ್ಮ ಸರ್ಕಾರ ಕಡೆಯಿಂದ ಯಾವ ಒಂದು ರೀತಿಯಿಂದ ನಾವು ಹೇಳಿದ್ದೀವಿ, ಅದಕ್ಕೆ ಒಂದು ರಿವ್ಯೂ ಮೀಟಿಂಗ್ ನಾಡಿದ್ದು ಮಾನ್ಯ ಮುಖ್ಯಮಂತ್ರಿಯವರು ಕರೆದಿದ್ದಾರೆ. ಸೊ ಅದರಲ್ಲಿ ಭಾಗಿಯಾಗಿ ನಾವು ಈ ಬಾರಿ ನಮ್ಮ ಒಂದು ಅಭಿವೃದ್ಧಿಯ ಒಂದು ಪರ್ವ ಆಗಲಿದೆ. ಒಂದು ಅಭಿವೃದ್ಧಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ತಾವು ಏನೇನು ನೋಡ್ತಾ ಇದ್ದೀರಿ, 5,000 ಕೋಟಿ ಅಂದರೆ ಬಹಳಷ್ಟು ಒಂದು ಅನುದಾನ. ನಾವು ಕೂಡ ಹೆಚ್ಚಿನ ಒಂದು ಒತ್ತಡ ಹಾಕಿ ನಮ್ಮ ಈ ಒಂದು ಭಾಗಕ್ಕೆ ಬರ್ತಕ್ಕಂಥ ಒಂದು ಅನುದಾನವನ್ನು ಹೊರತು ಈ ಒಂದು ಅನುದಾನ ಬರಬೇಕು ಅಂತ ನಾವು ಈ ಒಂದು ಭಾಗದ ಎಲ್ಲ ಮಂತ್ರಿಗಳು ಮತ್ತು ಶಾಸಕರು ನಾವು ಮಾತಾಡಿದ್ದೀವಿ, ಆಗಲೇಬೇಕು. ಮತ್ತು ನಾವು 5 ಸೀಟ್ ಕೊಟ್ಟಿದ್ದೀವಿ ಅಂದರೆ ಇನ್ನೂ ಹೆಚ್ಚಿನ ಒಂದು ನಿರೀಕ್ಷೆಯು ಕೂಡ ನಾವು ಅವ್ರ ಮುಂದೆ ನಾವು ಇಡ್ತೀವಂತ ತಮ್ಮೆಲ್ಲರಿಗೂ ಹೇಳಲು ಇಷ್ಟಪಡ್ತೇನೆ. ಮತ್ತು ಈ ಬಾರಿ ಇಡೀ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ INDIA ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಅಲಯನ್ಸ್ ಏನಿದೆ, ಇನ್ಕ್ಲೂಸಿವ್ ಅಲಯನ್ಸ್ INDIA ಇದೆ, ಮತ್ತು ಭಾಳ ಒಳ್ಳೆ ರೀತಿಯಿಂದ ನಮ್ಗೆ ರಿಸಲ್ಟ್ ಬಂದಿದೆ. ನಿರೀಕ್ಷೆ ನಮ್ದು ಏನು ನಿರೀಕ್ಷೆ ಇತ್ತು, ಯಾವ ಕಾರಣಕ್ಕೂ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದರು 295 ಬರ್ತದಂತ. 295 ಅಂತ ಬಂದರೆ ಜನ ವಿಚಾರ ಮಾಡ್ತಾಯಿದ್ರು, ಏನಪ್ಪ 295 ಹೇಳ್ತಾ ಇದ್ದಾರೆ. ಆದರೆ ಭಾಳ ಹತ್ತಿರ ಬಂದಿದ್ದೀವಿ ನಾವು. ಕೇವಲ ತಾವು ಪರ್ಸೆಂಟೇಜ್, ವೋಟಿಂಗ್ ಪರ್ಸೆಂಟೇಜ್, NDA ವೋಟಿಂಗ್ ಪರ್ಸೆಂಟೇಜ್ ಮತ್ತು INDA ವೋಟಿಂಗ್ ಪರ್ಸೆಂಟೇಜ್ ತಾವು ನೋಡಿದ್ರೆ, ಈ ಬಾರಿ NDA ವೋಟಿಂಗ್ ಪರ್ಸೆಂಟೇಜ್ 43 ಇದೆ ಜನ ಹಾಕಿದ್ದು, INDA ಅವ್ರಿಗೆ ಬಂದಿರುವ ವೋಟಿಂಗ್ ಪರ್ಸೆಂಟೇಜ್ 41 ಇದೆ, ಕೇವಲ 2%. ಬಹುಶಃ ಈ ಒಂದು 2% ಏನೊಂದು 20 ಸೀಟ್ ಹೆಚ್ಚು ಕಡಿಮೆ ಆಗಿ ಅವ್ರು ಬಂದಿದ್ದು ನಮ್ಮ ಬಂದುಬಿಟ್ಟು ಸರ್ಕಾರ ನಮ್ಮದೇ ಆಗ್ಬಿಡ್ತಿತ್ತು. ನಾವು ಯಾವ ಒಂದು ರೀತಿಯಿಂದ ಹೇಳಿದ್ದೀವಿ, ನಿರೀಕ್ಷೆ ಮಾಡಿದ್ದೀವಿ, ಜನರಿಗೆ ಕೊಟ್ಟಿರುವಂತಹ ಒಂದು ವಿಚಾರಗಳು ನಾವೇನು ಹೇಳಿದ ಮುಂದಿಟ್ಟಿದ್ದು ಜನ ಒಪ್ಕೊಂಡಿದ್ದಾರೆ. ಜನ ಪೀಪಲ್ ಹ್ಯಾವ್ ಎಕ್ಸೆಪ್ಟೆಡ್ ದ INDIA ಅಲಯನ್ಸ್ ಕಾಂಗ್ರೆಸ್ ಅವ್ರಿಗೆ. ಮತ್ತು ಹಿಂದೆ ಇರ್ತಕ್ಕಂಥ NDA ಅವ್ರದ್ದು ವೋಟಿಂಗ್ ಪರ್ಸೆಂಟೇಜ್ 2019 45% ಇತ್ತು, ಅದು ಕೆಳಗೆ ಬಂದಿದೆ, 45-43 ಆಗಿದೆ. ಆದರೆ ನಮ್ಮದು INDIA ಹಿಂದೆ ಇರ್ತಕ್ಕಂಥ UPA ಪರ್ಸೆಂಟೇಜ್ 27 ಇತ್ತು. 27% ಇನ್ಕ್ರೀಸ್ ಆಗಿ ಆಲ್ಮೋಸ್ಟ್ 50% ಇನ್ಕ್ರೀಸ್ ಆಗಿದೆ, 27-41 ಆಗಿದೆ. ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಹಳ್ಳಿಯಲ್ಲಿ ನಾವು ರೂರಲ್ ಸೀಟ್ಸು BJPಯವರು ಗೆದ್ದಿದ್ದು 198 ಸೀಟ್ಸ್ ಗೆದ್ದಿದ್ದರು 543 ಸೀಟ್ಸಲ್ಲಿ. ರೂರಲ್ ಸೀಟ್ಸ್ ಲಾಸ್ಟ್ ಟೈಮ್ BJPಯವರು 198 ಗೆದ್ದಿದ್ದಾರೆ ಅಂದರೆ ಈ ಬಾರಿ 148 ಗೆದ್ದಿದ್ದಾರೆ. ನಾವು ಹಿಂದೆ ಗೆದ್ದಿದ್ದು ರೂರಲ್ ಸೀಟ್ಸಲ್ಲಿ ಕೇವಲ 27 ಸೀಟ್ ಗೆದ್ದಿದ್ವಿ ನಾವು, 53 27 ಗೆದ್ದಿದ್ವಿ, ಈಗ ಅದು 55 ಆಗಿದೆ. ಇದೆಲ್ಲ ನಾವು ನೋಡ್ತಾ ಇದ್ದರೆ, ಒಂದು ಕಡೆ ಜನ ಸನ್ಮಾನ್ಯ ರಾಹುಲ್ ಗಾಂಧಿಯವರ ಒಂದು ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ, ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ನಾಯಕತ್ವವನ್ನು, ಶ್ರೀಮತಿ ಸೋನಿಯಾ ಗಾಂಧಿಯವರ ಪ್ರಿಯಾಂಕಾ ಗಾಂಧಿಯವರ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು INDIA ಅಲಯನ್ಸ್ ಏನಿದೆ ಅದೆಲ್ಲವನ್ನು ಒಪ್ಕೊಂಡಿದ್ದಾರೆ. ಸೊ ನಾವು ತಮ್ಮೆಲ್ಲರ ಮುಖಾಂತರ ಬಹುಶಃ ಇನ್ನೂ ಒಂದು 2-3 ದಿವಸದಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ರಾಹುಲ್ ಗಾಂಧಿಯವರು ಈ ಒಂದು ಲೀಡರ್ ಆಫ್ ಅಪೋಸಿಷನ್ ಹುದ್ದೆಯನ್ನು ಅಲಂಕರಿಸಬೇಕು. ಅವರು ಮಾಡಿರುವಂಥ ಒಂದು ಪ್ರಯತ್ನ ಏನು, ಕಳೆದ ಒಂದು 3-4 ವರ್ಷದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲ ಕಡೆ ಸಂಚಾರವನ್ನು ಮಾಡಿ, ಭಾರತ್ ಜೋಡೋ ಯಾತ್ರಾ 1, ಭಾರತ್ ಜೋಡೋ ಯಾತ್ರಾ 2, ಮೊದಲನೇ ಒಂದು ಭಾರತ್ ಜೋಡೋ ಯಾತ್ರಾದಲ್ಲಿ ಸುಮಾರು 3,500 ಕಿಲೋಮೀಟರ್ಗಳು ಅವರು ಸಂಚಾರವನ್ನು ಮಾಡಿದ್ದು, ಎಲ್ಲ ಸೇರಿಸಿದರೆ ಸುಮಾರು ಒಂದು 7,000-8,000 ಕಿಲೋಮೀಟರ್ಗಳು ಅವರು ನಡ್ಕೊಂಡು ಜನರ ಮಧ್ಯೆಯಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಅರಿತುಕೊಂಡು ಹಗಲು ಎರಳು ಅವರು ಮಾತು ಕೊಡ್ತಕ್ಕಂಥ, ಬೇರೆಯವರು ಏನು ಟ್ರೋಲ್ ಮಾಡ್ತಾಯಿದ್ರು ಅದೆಲ್ಲ ಸುಳ್ಳು ಇದೆ ಅಂತ ಜನರ ಮಧ್ಯೆ ಇದ್ದುಬಿಟ್ಟು ಜನರ ಸಮಸ್ಯೆಯನ್ನು
ಅರಿತುಕೊಂಡು ಏನು ಅವಶ್ಯಕತೆ ಇದೆ, ಜನರಿಗೆ ಏನು ಬೇಕಾಗಿದೆ ಅಂತ ಒಂದು ರೀತಿಯಿಂದ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಮ್ಯಾನಿಫೆಸ್ಟೋನು ಕೂಡ ಅವರು ಮಾಡಿದ್ದಾರೆ. ಅವರ ಒಂದು ಭಾಳ ಒಂದು ದೊಡ್ಡ ಪಾತ್ರ ಇದೆ. ಯಾವ ಒಂದು ರೀತಿಯಿಂದ ಜನರಿಗೆ ನೇರವಾಗಿ ಮುಟ್ಟಿಸ್ತಕ್ಕಂಥ ಈ ಒಂದು ನ್ಯಾಯಪತ್ರ, ಯುವ ನ್ಯಾಯ, ನಾರಿ ನ್ಯಾಯ, ಕಿಸಾನ್ ನ್ಯಾಯ, ಶ್ರಮಿಕರ ನ್ಯಾಯ, ಸಮಾನತೆ ನ್ಯಾಯ, ಜನರಿಗೆ ಮಾಡ್ತಕ್ಕಂಥ ಜನ ಒಪ್ಕೊಂಡಿದ್ದಾರೆ. ಇವತ್ತು ಈ ಒಂದು ಮಟ್ಟಕ್ಕೆ ಬಂದು ನಾವು ಇಷ್ಟು ಹತ್ತಿರ ಬಂದಿದ್ದೀವಿ. ಆದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ನಮ್ಮ ಸರ್ಕಾರ, ಆರು ತಿಂಗಳಾಗಿರ್ಬೋದು, ಒಂದು ವರ್ಷ ಆಗಿರ್ಬೋದು, ನಮ್ಮ ಸರ್ಕಾರ ಬರಬಹುದು ಅಂತಲೂ ಕೂಡ ನಮ್ಮೊಂದು ರೀತಿಯಿಂದ ಒಂದು ನಿರೀಕ್ಷೆ ಇದೆ. ಈಗ ನಾವು ನೋಡ್ತಾ ಇದ್ದೀವಿ ದೇಶಾದ್ಯಂತ ಇರ್ತಕ್ಕಂಥ ಒಂದು ಎಕ್ಸಿಟ್ ಪೋಲ್ಸ್ ಎಲ್ಲ ತಾವೆಲ್ಲರೂ ನೋಡಿದ್ವಿ. ಎಕ್ಸಿಟ್ ಪೋಲ್ಸು ಅವರು ಆಗಿದ್ದು ಅದು ಯಾವೊಂದು ಕಾರಣಕ್ಕಾಯಿತು, ಏನಾಯಿತು, ಬಹುಶಃ ಯಾವುದಾದ್ರೆ ಒಂದು ಚಾನೆಲ್ ಬಿಟ್ಟರೆ ಎಲ್ಲರೂ ಒಂದೇ ಕಡೆ ಹೇಳ್ಬಿಟ್ರದು, ಅದು ಏನು ಕಾರಣ ಇದೆ ಅಂತ ತನಿಖೆ ಆಗಬೇಕು ಅಂತ ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಸುಮಾರು ಒಂದು 30 ಲಕ್ಷ ಏನು ಕೋಟಿ ರೂಪಾಯಿ ಕೇವಲ ಒಂದೆರಡು ದಿವಸದಲ್ಲೇ. ಇದು ಯಾರ್ದು ಹಣ? ಇದು ಬಡವರ ಹಣ, ಜನಸಾಮಾನ್ಯರ ಹಣ. ನಾವು ನೋಡಿದ್ರೆ ಒಂದೇ ದಿವಸದಲ್ಲಿ ಈ ಥರ ಏನಾಗ್ಬಿಡ್ತಾರೆ ಜನಸಾಮಾನ್ಯರು, ಟಿ ವಿಯಲ್ಲಿ ಬರ್ತಿದ್ದು ನಿಜಾನೇ ಅಂದ್ಕೊಳ್ತಾರೆ. ಆ ಒಂದು ಭರವಸೆ ಮೇಲೆ, ಆ ಒಂದು ವಿಶ್ವಾಸ ಮೇಲೆ ಈ ಒಂದು ಸಾಮಾನ್ಯ ಜನಸಾಮಾನ್ಯರು ಒಂದು 1 ಲಕ್ಷ ಆಗಲಿ, 50,000 ಆಗಲಿ, 7 ಲಕ್ಷ ಆಗಲಿ, ಏನಾದರೂ ಶೇರ್ ಮಾರ್ಕೆಟಲ್ಲಿ ಹಾಕಿ ಕಳ್ಕೊಂಡಿದ್ದು ಯಾರಿಗೆ ಅನುಕೂಲ ಆಗ್ತದೆ? ಹಾಕಿರಲಾಗದು ಅದಾನಿ ಅಂಬಾನಿ ಅವ್ರಿಗೆ.